ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಭಾಳ ಖುಷಿ ಇದ್ದೀನಿ ಆ್ಯಕ್ಚುಲಿ ಲಾಸ್ಟ್ ವಿಡಿಯೋಗೆ ಭಾಳ ಜನ ಸಪೋರ್ಟ್ ಕೊಟ್ಟರು ಸಪೋರ್ಟ್ ಇನ್ ದ ಸೆನ್ಸ್ ಭಾಳ ಜನ ಅವರು ವೈಶಾಲಿ ಹೆಲ್ಪ್ ಮಾಡಿದರು ಲಾಸ್ಟ್ ವಿಡಿಯೋ ಓಕೆ ನಾನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗಲ್ಲ ನಾನು ಏನು ಹೇಳತ್ತೆ ಅನ್ನೋದು ನಾನು ಲಾಸ್ಟ್ ಒಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತಿ ಲಾಸ್ಟ್ ವಿಡಿಯೋ ಒಳಗೆ ನಾನು ಹಾಕಿದ್ದೆ ವೈಶಾಲಿ ಕಿಚನ್ ಅವ್ರದ್ದು ಒಂದು ವಿಡಿಯೋ ಹಾಕಿದ್ರು ಅದ್ರ ಬಗ್ಗೆ ಸೊ ಫಸ್ಟ್ ಆಫ್ ಆಲ್ ಅದರೊಳಗೆ ಕೆಲವೊಂದು ನನಗೆ ಕಮೆಂಟ್ಸ್ ಬಂದು ಕಮೆಂಟ್ಸ್ನು ಬಂದು ಮತ್ತು ನನಗೆ ಪರ್ಸ್ನಲಿನೂ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಕೇಳಿದರು ಅದಕ್ಕೆ ನಾನು ಇದು ವೀಡಿಯೋ ಮಾಡೋಕ್ಕತ್ತೀನಿ ಫ ನೀವು ಎಷ್ಟು ರೊಕ್ಕ ಕೊಟ್ಟಿ ಅಂತ ಕೇಳಿದರು ಸೊ ಅದು ನನಗೆ ರಿವೀಲ್ ಮಾಡೋಕ್ಕಾಗಲ್ಲ ಅಂದರೆ ನಾನು ಹೇಳೋಕೆ ಇಷ್ಟ ಇಲ್ಲ ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ ಅಂತ ಹೇಳೋದು ನೆಸೆಸರಿ ಇಲ್ಲ ಈ ಪ್ಲ್ಯಾಟ್ಫಾರ್ಮ್ ಒಳಗೆ ಅಂತ ಅನ್ಕೋತೀನಿ ಅಂದರೆ ಕೇಳಿದ್ದಲ್ಲ ಇದು ನನಗೆ ಅನ್ಸೋ ಮಟ್ಟಿಗೆ ನಾ ನಾನು ರೀಚ್ ನಾನು ನಿಮ್ಗೆ ಏನಂದ್ರೆ ಆ್ಯಕ್ಚುಲಿ ನಾನು ಆ ವೀಡಿಯೋ ಎದಕ್ಕೆ ಮಾಡಿದೆ ಅದು ತೋರಿಸೋ ತೋರಿಸೋ ಅಲ್ಲ ನಾನು ಇಷ್ಟು ಕಳಿಸಿದೆ ದುಡ್ಡು ಅಂಥೇಳಿ ತೋರಿಸೋ ಸಲಹಾಗಿ ಇರಲಿಲ್ಲ ಅದು ನಾನು ಅದು ವೀಡಿಯೋ ಮಾಡಿದೆ ಅಂದ್ರೆ ನನ್ನ ನೋಡಿ ಇನ್ನೊಬ್ಬರು ಯಾರು ಹೆಲ್ಪ್ ಮಾಡಿದ್ರೆ ನನಗೆ ಖುಷಿ ಅಂಥೇಳಿ ಸಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ನನ್ನ ಸ್ಟೇಟಸ್ ಒಳಗೆ ವಾಟ್ಸಪ್ ಸ್ಟೇಟಸ್ ಒಳಗೆ ನಾನು ಹಾಕಿದೆ ನನ್ನ ವಾಟ್ಸಪ್ ಸ್ಟೇಟಸ್ ಒಳಗೆ ನಾನು ಹಾಕಿದೆ ಅವ್ರ ಲಿಂಕ್ ಹಾಕಿದ್ದೆ ಫಸ್ಟ್ ಅದೆಲ್ಲ ನೋಡಿ ಕೆಲವೊಬ್ರು ಫ್ರೆಂಡ್ಸ್ ರಿಪ್ಲೈ ಮಾಡಿದ್ರು ಕೆಲವೊಬ್ಬರು ಫ್ರೆಂಡ್ಸ್ ನನ್ಗೆ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿ ಅವ್ರ ಫ್ರೆಂಡ್ ಆಕೆ ಒಬ್ಬಕ್ಕೆ ನನ್ನ ಫ್ರೆಂಡ್ ಅದಾಳ ರಶ್ಮಿ ಅಂತ ಹೇಳಿ ರಶ್ಮಿ ಕಿಚನ್ ಆ್ಯಕ್ಚುಲಿ ಅವಳು ನನ್ನ ಕಮೆಂಟ್ ಮಾಡ್ತಿರ್ತಾಳೆ ನೋಡಿರಿ ಆಕೆ ರಶ್ಮಿ ಕಿಚನ್ ಆಕೆ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಆಕೆ ಸೊ ಅಕ್ಕಿ ನನಗೆ ಮೆಸೇಜ್ ಮಾಡಿ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತಿರ್ತೀನಿ ನಿಮಗೆ ಪ್ರೂಫ್ ಸಂಬಂಧಿದು ಸೊ ರಶ್ಮಿ ಅಂದಳು ಫ್ರೆಂಡ್ ಅವರು ಆ ಫ್ರೆಂಡಿಗೆ ಹೇಳಿದ್ರಂತ ಆ ಫ್ರೆಂಡನ್ನು ದುಬೈ ಒಳಗೆ ಇರ್ತಾನಂತ ಡೀಟೇಲ್ಸ್ ಕೇಳಿದಂತೆ ಸೊ ಡೀಟೇಲ್ಸ್ ಕೇಳಿ ಅವ್ನು ರೊಕ್ಕ ಕಳಿಸ್ತಂತೆ ಸೊ ಅದೊಂದು ಸ್ಕ್ರೀನ್ಶಾಟನ್ನ ಅದೇ ಸ್ಕ್ರೀನ್ಶಾಟ್ ಸ್ಟೇಟಸ್ ವಾಟ್ಸಪ್ ನನ್ನ ಸ್ಟೇಟಸ್ ಒಳಗೆ ಹಾಕಿದ್ದೆ ಹಿಂಗೆ ನಾನು ಯಾಕೆ ಹಿಂಗೆ ಅದೊಂಥರ ಮಾರ್ಕೆಟಿಂಗ್ ಥರ ಯಾಕಂದ್ರೆ ತೋರಿಸೋದಲ್ಲ ಇದು ಈಗ ಫಾರ್ ಎಕ್ಸಾಂಪಲ್ ಅಕ್ಷಯ್ ಕುಮಾರನೂ ಯಾವ್ದಾರ ಸೆಲೆಬ್ರಿಟಿ ನಾಟ್ ಓನ್ಲಿ ಅಕ್ಷಯ್ ಕುಮಾರ್ ಹಿಡಿಯೋ ಯಾವುದೇ ಒಂದು ಸೆಲೆಬ್ರಿಟಿ ತೊಗೊಂಡ್ರು ಇಷ್ಟು ಅಂತ ಅಂಥೇಳಿ ಹೇಳ್ತಾರೆ ಈ ಮೊನ್ನೆ ಯಶ್ದು ನೋಡಿದ್ದೆ ನಾನು ನಮ್ಮ ಯಶ್ ಅವರ ಹಾಕ ಹಾಕಿದ್ದು ಅದ್ರ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿರಿ ಒಳಗೆ ಹಾಕಿದ್ರು ಅವರು ಸೊ ಅವರು ಹಾಕಿದ್ದು ನೋಡಿದ್ರೆ ಕೆಲವೊಬ್ರು ಹೆಲ್ಪ್ ಮಾಡ್ತಾರೆ ಒಬ್ಬರು ಒಬ್ಬರು ನೋಡಿ ಒಬ್ರೊಬ್ರು ನೋಡಿ ಹೆಲ್ಪ್ ಮಾಡ್ತಾರೆ ಸೊ ಹಿಂಗಾಗಿ ಅದು ಸ್ವಲ್ಪ ಟ್ರಿಗರ್ ಆಗಲಿ ಆಗ್ತೈತಿ ಆ್ಯಕ್ಚುಲಿ ಹಂಗೆ ಆಗ್ತೈತಿ ಒಬ್ರು ಮಾಡೋದು ನೋಡಿ ಎಷ್ಟು ಚಲೋ ಮಾಡತ್ತಾಳಪ್ಪ ನಾನು ಮಾಡ್ಬೇಕಂತೇಳಿ ಅದು ಮನಸ್ಸು ತಂತಾನು ಬರ್ತೈತಿ ಹಿಂಗೆ ರಶ್ಮಿದ ಹಾಕಿದ್ಮೇಲೆ ಮತ್ತು ಒಬ್ಬಕ್ಕೆ ಸರಿತಾ ಅಂಥೇಳಿ ನನ್ನ ಫ್ರೆಂಡ್ ಫ್ರೆಂಡದ ಆಕೆ ಹಾಕಿದ್ದಳು ಅದಾದಮೇಲೆ ಮತ್ತು ನೆಕ್ಸ್ಟ್ ಹಂಗೆ ಒಬ್ರಲ್ಲ ಇಬ್ಬರೆಲ್ಲ ಒಂದು ಏಳೆಂಟು ಜನ ಹೆಲ್ಪ್ ಮಾಡಿದರು ಸವಿತಾ ಅಂಥೇಳಿ ನನ್ನ ಫ್ರೆಂಡ್ ನನ್ನ ಹಸ್ಬೆಂಡ್ ಅದಲ್ಲ ಹಸ್ಬೆಂಡ್ ಫ್ರೆಂಡೇನು ಹೆಂಡ್ತಿ ಅವರು ಸವಿತಾ ಅಂಥೇಳಿ ಅಕ್ಕಿ ನನಗೂ ಫ್ರೆಂಡ್ ಆಮೇಲೆ ಅದಾದಮೇಲೆ ರಾಜೇಶ್ವರಿ ರಾಜೇಶ್ವರಿ ಜೊತೆ ನಾವೊಂದು ವೀಡಿಯೋನೂ ಮಾಡಿ ನೋಡಿ ಅಕ್ಕಿ ಹಾಕಿದ್ರು ಅಂದ್ರೆ ಅಕ್ಕಿ ಅಕ್ಕಿಗೆ ಅಷ್ಟು ಆದಷ್ಟು ಹೆಲ್ಪ್ ಮಾಡ್ಯಾರು ಅಂತ ನನಗೂ ಗೊತ್ತಿಲ್ಲ ಅವ್ರು ಎಷ್ಟು ಹೆಲ್ಪ್ ಮಾಡ್ಯಾರ ನನಗೆ ಗೊತ್ತಿಲ್ಲ ಒಟ್ಟು ಡೀಟೇಲ್ಸ್ ತೊಗೊಂಡು ಹೆಲ್ಪ್ ಮಾಡ್ಯಾರು ಅದಾದಮೇಲೆ ಜಯ ಅಂಥೇಳಿ ನನ್ನ ಡಿಪ್ಲೊಮಾ ಮಾಡಿದ ಡಿಪ್ಲೊಮಾ ಫ್ರೆಂಡ್ ಜೂನಿಯರ್ ಅಕ್ಕಿ ಆ್ಯಕ್ಚುಲಿ ಅಕ್ಕ ಅಂತ ಅಕ್ಕಿ ನನಗೆ ಅಕ್ಕಿ ಅಕ್ಕಿ ಹೆಲ್ಪ್ ಮಾಡಿದ್ದು ಅದಾದಮೇಲೆ ಸ್ಫೂರ್ತಿ ಅಂಥೇಳಿ ಇವಳು ಡಿಪ್ಲೊಮಾ ಫ್ರೆಂಡ್ ಆಕಿನೂ ಸ್ಫೂರ್ತಿ ಅಂಥೇಳಿ ಅಕ್ಕಿ ಹೆಲ್ಪ್ ಮಾಡಿದ್ದು ಅದಾದಮೇಲೆ ಅನಿತಾ ಅಂಥೇಳಿ ಅಕ್ಕಿನೂ ನನ್ನ ಇಕ್ಕಿನ್ನೂ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ ಡಿಪ್ಲೊಮಾ ಒಳಗಿದ್ದಾಗ ಡಿಪ್ಲೊಮಾ ಫ್ರೆಂಡ್ ಹಿಂಗಾಗಿ ಹಿಂಗೆ ನನಗೆ ಭಾಳ ಖುಷಿ ಆಯ್ತು ಒಬ್ರಲ್ಲ ಇಬ್ಬರಲ್ಲ ಏಳೆಂಟು ಜನ ನನ್ನಿಂದ ಹೆಲ್ಪ್ ಆಯ್ತಲ್ಲ ಅನ್ನೋದು ನನಗೆ ಖುಷಿ ಆಯ್ತು ಆ್ಯಕ್ಚುಲಿ ಸೊ ಇವಾಗ ಇವತ್ತು ಇದಿಷ್ಟೆಲ್ಲ ಬ್ಯಾಗ್ರೌಂಡ್ ಆಯಿತು ಬಟ್ ನನಗೆ ಮೇನ್ ಹೇಳೋ ಟಾಪಿಕ್ ಬರ್ತೀನಿ ನಾನು ಈ ವಿಡಿಯೋ ಮಾಡಿದ ಕಾರಣ ಅಂದ್ರೆ ಏನಂದ್ರೆ ಥ್ಯಾಂಕ್ಫುಲ್ ಆಗಿರೋದು ಒಬ್ಬರಿಗೆ ಥ್ಯಾಂಕ್ಫುಲ್ ಆಗಿರೋದು ಗ್ರೇಟ್ಫುಲ್ ಆಗಿರೋದು ಕನ್ನಡ ಒಳಗೆ ಹೇಳಬೇಕಂದ್ರೆ ಕೃತಜ್ಞತಾಪೂರ್ವಕವಾಗುವುದು ಅಂದ್ರೆ ಹೆಂಗಂದ್ರೆ ಇವಾಗ ನಮಗೆ ಇಂಥ ಅದು ಸ್ಪೆಷಲಿ ಇಂಥ ಸಿಚುವೇಷನ್ ಒಳಗೆ ಲಾಕ್ಡೌನ್ ಆಗಲಿ ಇಂಥ ಪ್ಯಾಂಡಮಿಕ್ ಸಿಚುವೇಷನ್ಸ್ ಒಳಗೆ ಕೆಲವೊಬ್ಬರಿಗೆ ಉ ಅನ್ನ ಇಲ್ಲ ಏನಿಲ್ಲ ಅಡೆ ಗ್ರೋಸರಿ ಇಲ್ಲ ಅಂತಂತಾರು ಭಾಳ ಅಂದ್ರೆ ಭಾಳ ಕೆಟ್ಟ ಸಿಚುವೇಶನ್ ನಡೆದೈತಿ ಇನ್ನು ಮಿಡಲ್ ಕ್ಲಾಸ್ ಕೆಳಗೆ ಕೆಳಗಿರ್ತಾರಲ್ಲ ಲೋ ಬಿಲೋ ಪಾವ ಬಿಲೋ ಪ್ಯೂರ್ ಹಾಂ ಬಿ ಪಿ ಎಲ್ಲ ಬಿಲೋ ಪಾವರ್ಟಿ ಲೆವೆಲ್ ಹಾಂ ಬಿ ಬಿಲೋ ಪಾವರ್ಟಿ ಲೆವೆಲ್ದವ್ರು ಇರ್ತಾರಲ್ಲ ಅವ್ರಿಗೆ ಭಾಳ ಆಗತ್ತೈತಿ ಡೇಲಿ ವೇಜ್ ಮಾಡೋರಿಗೆ ಅವ್ರಿಗೆ ಡೇಲಿ ಅವ್ರು ಅವ್ರದ್ದು ಹೆಂಗೆ ಡೈಲಿ ವೇಜ್ ಮಾಡೋರು ಹೆಂಗೆ ಇರ್ತೈತಿ ಡೇಲಿ ಕೆಲಸ ಮಾಡಿದ್ರೆ ಅಷ್ಟು ಅವ್ರಿಗೆ ರೊಕ್ಕ ಸಿಗ್ತತಿ ಸೊ ಅದು ಮರುದಿನಕ್ಕೆ ಅವ್ರಿಗೆ ಯೂಸ್ ಆಗ್ತೈತಿ ಇವತ್ತು ಕೆಲಸ ಮಾಡಿದ್ರೆ ನಾಳೆ ಯೂಸ್ ಆಗ್ತೈತೆ ಅವ್ರಿಗೆ ಸೊ ಹಿಂಗೆ ಯೂಸ್ ಆಗ್ತೈತಿ ಆಮೇಲೆ ನನಗೆ ಭಾಳ ಇವರೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಭಾಳ ಥ್ಯಾಂಕ್ಫುಲ್ ಅದೀನಿ ಮಾಡಿದ್ಕ ಹೆಲ್ಪ್ ತಾನ ಬಂದು ಹೆಲ್ಪ್ ಮಾಡಿದ್ದಕ್ಕೆ ಸೊ ಆಮೇಲೆ ಇನ್ನೊಂದು ನಾ ಅದು ತೋರಿಸೋ ಸಲಾಗಿ ನಾ ಅದು ವೀಡಿಯೋ ಮಾಡಿಲ್ಲ ಇದೊಂದು ತಲೆಗೆ ಇಟ್ಕೊರಿ ನಂಗೆ ತೋರಿಸೋದು ಇಲ್ಲ ಓಕೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಇದು ನನಗೆ ಹೆಲ್ಪಿಂಗ್ ನೇಚರ್ ಯಾರಂದು ಬಂದಿದ್ದಂದ್ರೆ ನಮ್ಮ ಪಪ್ಪ ಬಂದಿದ್ದ ನಮ್ಮ ಪಪ್ಪಾರು ಹಂಗೆ ಆ್ಯಕ್ಚುಲಿ ನಮ್ಮದು ಬಿಸ್ನೆಸ್ ಐತಿ ಕೊಲ್ಲಾಪುರಿ ಚಪ್ಪಲ್ದು ಬಿಸ್ನೆಸ್ ಐತಿ ಅಥನಿ ಒಳಗೆ ಅವ್ರದ್ದು ಇವಾಗ ಬಿಸ್ನೆಸ್ ಪೂರ ನಿಲ್ ಐತಿ ನಿಲ್ಲಂದರೆ ನಿಲ್ಲ ಯಾವುದು ಯಾರೂ ಏನೂ ಮ್ಯಾನುಫ್ಯಾಕ್ಚರ್ನೂ ಆಗತ್ತಿಲ್ಲ ಅಂದರೆ ಫ್ಯಾಕ್ಟ್ರಿ ಐತೆ ಅವ್ರದ್ದು ಯಾರು ಕೆಲಸಗಾರರು ತೊಗೊಂಡು ಏನು ಮಾಡೋದು ಎಷ್ಟು ಎಷ್ಟೋ ಭಾಳ ಸೊ ಆಲ್ರೆಡಿ ಮಾಡಿಟ್ಟಿದ್ದು ಚಪ್ಪಲ್ಸ್ ಭಾಳ ತುಂಬೆ ಗೋಡವನೆಲ್ಲ ತುಂಬೈತಿ ಸೊ ಮತ್ತು ಹಂಗೆ ಪ್ರೊಡ್ಯೂಸ್ ಮಾಡ್ಕೊತ ಹೋದ್ರೆ ಎಲ್ಲಿ ಇಡೋದು ಎಲ್ಲಿ ಅದು ಬಾದಾಗ್ತಾವೆ ಮೊದಲು ಕೊಲ್ಲಾಪುರಿ ಚಪ್ಪಲ್ ಅಂದ್ರೆ ಮಳೆಗಾಲ ಒಳಗೆ ಅಂತ ನಿಮಗೆ ಗೊತ್ತಿರ್ಬೋದು ಅನ್ಕೋತೀನಿ ಸೊ ಅವರು ಅವ್ರಿಗೂ ಆದಷ್ಟು ಅವ್ರು ಹೆಲ್ಪ್ ಮಾಡೋಕತ್ತಾರೋ ಸೊ ನನಗೆ ಭಾಳ ಐತಿ ನಮ್ಮ ಪಪ್ಪಾರು ಹೆಲ್ಪ್ ಮಾಡಿದ್ಕೆ ಅದ್ರದ್ದು ಒಂದು ಎರಡು ಫೋಟೋ ಹಾಕಿರ್ತೀನಿ ನೋಡಿರಿ ಅವರು ಬಡವರಿಗೆ ಡೇಲಿ ಡೈಲಿ ಇದು ಮಾಡಿ ತಿನ್ನೋರು ಇರ್ತಾರಲ್ಲ ಅವ್ರಿಗೆ ಒನ್ ಫಿಫ್ಟಿ ಕಿಟ್ಗಳನ್ನ ವಿತರಣೆ ಮಾಡಿದರು ಅದರೊಳಗೆ ಒಂದು ಐದು ಕೆ ಜಿ ಗೋಧಿ ಐದು ಜಿ ಅಕ್ಕಿ ಸಕ್ಕರೆ ಚಾಪುಡಿ ಹಿಂಗೆ ಮನಿ ಏನು ಬೇಕಲ್ಲ ಅದು ಅಷ್ಟು ವಸ್ತು ಅವ್ರ ಕಿಟ್ಟ ಇದು ಮಾಡಿದರು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಒನ್ ಫಿಫ್ಟಿ ಮೆಂಬರ್ಸ್ಗದು ಅಂದರೆ ಒನ್ ಫಿಫ್ಟಿ ಕಿಟ್ಟಿದ್ದವ ಒನ್ ಫಿಫ್ಟಿ ಫ್ಯಾಮಿಲಿಗೆ ಇದು ಮಾಡಿದ್ರು ಸೊ ಅದ್ರ ಮುಂದೆ ನಂದಿದೇನೂ ಇಲ್ಲ ಅಂತ ಅನಿಸ್ತೈತಿ ಸೊ ನಮಗೆ ನಮ್ಮ ನಮ್ಮ ಕಡೆಯಿಂದ ಆಗ್ತೈತೆ ಅಷ್ಟು ಹೆಲ್ಪ್ ಮಾಡೋದ್ರಿಂದ ನಮಗೂ ಭಾಳ ಚಲೋ ಅನಿಸ್ತೈತಿ ಯಾಕಂದರೆ ಇಂಥ ಸಿಚುವೇಷನ್ ಒಳಗೆ ಒಬ್ರಿಗೊಬ್ರು ಮನುಷ್ಯರ ಹೆಲ್ಪ್ ಆಗೋದು ಸೊ ಆದಷ್ಟು ನಿಮ್ಮ ಕೈಲಾಗ ಆದಷ್ಟು ಹೆಲ್ಪ್ ಮಾಡಿರಿ ಮೊದಲೆಲ್ಲ ಸೊ ಫಾರ್ ಎಕ್ಸಾಂಪಲ್ ಒಂದು ಸಿನಾರಿಯೋ ಕೊಡ್ತೀನಿ ನಿಮಗೆ ಇವಾಗ ಹತ್ತು ಸಾವಿರ ರೂಪಾಯಿ ನಿಮ್ಮ ಸ್ಯಾಲ್ರಿ ಐತಂತ ಅಂತ ಅಂದ್ಕೋರಿ ಸೊ ಅದರೊಳಗೆ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಅಂದರೆ ನೂರು ರೂಪಾಯಿ ಆಗ್ತೈತಿ ನೂರು ರೂಪಾಯಿ ನೀವು ದಾನ ಮಾಡೋದ್ರಿಂದ ನಿಮ್ಗೆ ನಿಮ್ಗೆ ನೋಡಿರಿ ಮಾಡಿ ನೋಡಿರಿ ಭಾಳ ಚಲೋ ಅನಿಸ್ತೈತಿ ನಾನು ಮೊದಲಿನಿಂದ ಹಿಂಗೆ ಮಾಡ್ಕೊತ ಬಂದಿನಿ ಇದೇನು ಇದು ಅಲ್ಲ ಹೊಸ ಹೊಸದಲ್ಲ ನನಗೆ ನಮ್ಮ ಪಪ್ಪಾರ ನೋಡ್ಕೊತು ಬಂದಿ ನಾನು ಮಾಡ್ಕೊತ ಬಂದೀನಿ ಬಟ್ ಈಗ ಇಂಥ ಸಿಚುವೇಶನ್ ಈ ಪ್ಯಾಂಡಮಿಕ್ ಸಿಚುವೇಶನ್ಸ್ ಭಾಳ ಹೆಲ್ಪ್ ಆಗ್ತೈತೆ ಅನ್ನೋ ಕಾರಣಕ್ಕೆ ನಾ ಪಬ್ಲಿಕ್ಕಲಿ ಹಾಕಾಕತ್ತಿನಿ ನನ್ನ ಸ್ಟೇಟಸ್ ಒಳಗಾಗಲಿ ಯೂಟ್ಯೂಬ್ ಒಳಗಾಗಲಿ ಇನ್ಸ್ಟಾಗ್ರಾಮ್ ಒಳಗಾಗಲಿ ಫೇಸ್ಬುಕ್ ಒಳಗಾಗಲಿ ಎಲ್ಲದ್ರೊಳಗೂ ನಾ ಹಾಕಾಕತ್ತೀನಿ ಯಾಕಂದರೆ ನಮ್ಮನ್ನ ಒಬ್ಬರನ್ನ ಹೆಲ್ಪ್ ಮಾಡಿದ್ದು ನೋಡಿ ಇನ್ನೊಬ್ರು ಯಾರು ಹೆಲ್ಪ್ ಮಾಡಿದ್ರೆ ಅಲ್ಟಿಮೇಟ್ಲಿ ಅದು ನೀವೇ ಹೆಲ್ಪ್ ಮಾಡ್ದಂಗೆ ಅದ ಸೊ ನನ್ನ ವೈಶಾಲಿ ಕಿಚನ್ ಅವ್ರಿಗೆ ಯಾರ್ಯಾರು ನನ್ನ ಫ್ರೆಂಡ್ಸ್ ಹೆಲ್ಪ್ ಮಾಡ್ಯಾರಲ್ಲ ಅವ್ರಿಗೆಲ್ಲ ನಾನು ಭಾಳ ಥ್ಯಾಂಕ್ಫುಲ್ ಅದೀನಿ ಗ್ರೇಟ್ಫುಲ್ ಇದ್ದೀನಿ ಆ್ಯಕ್ಚುಲಿ ನಾನು ಇಂಥ ಫ್ರೆಂಡ್ಸನ್ನ ಪಡೆಯೋಕೆ ನಾನು ಭಾಳ ಗ್ರೇಟ್ ಮಾಡೀನಿ ಅಂತ ಅನಿಸ್ತು ನನಗೆ ಭಾಳ ಗ್ರೇಟ್ ಫ್ರೆಂಡ್ಸ್ ಅದಾರಂತ ಅನಿಸ್ತು ನನಗೆ ಸೊ ಬೇಸಿಕಲಿ ಗ್ರೇಟ್ಫುಲ್ ಆಗಿರ್ರಿ ಆಗಿ ಕೃತಜ್ಞತೆ ಪೂರ್ವಕವಾಗಿರ್ರಿ ಯಾರು ನಿಮಗೆ ಏನಾರ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಅನ್ರಿ ಅವ್ರು ಭಾಳ ಖುಷಿ ಆಗ್ತೈತಿ ಫಾರ್ ಎಕ್ಸಾಂಪಲ್ ಕೆಳಗೆ ನಮ್ಮ ಸೆಕ್ಯುರಿಟಿ ಇರ್ತಾರಲ್ಲ ಅವ್ರು ಗೇಟ್ ತೆಗಿತಾರಲ್ಲ ಅವ್ರಿಗೆ ಅವ್ರದ್ದಾದ್ ಕೆಲಸ ಅದು ಅವ್ರು ಮಾಡ್ತಾರೆ ಬಟ್ ಥ್ಯಾಂಕ್ ಯು ಭಯ್ಯ ಅನ್ನೋದ್ರಿಂದ ಅವ್ರು ಎಷ್ಟು ಖುಷಿ ಆಗ್ತೈತಿ ನೀವು ಒಮ್ಮೆ ಅಂದು ನೋಡ್ರಿ ಎಷ್ಟು ಚಲೋ ಅನಿಸ್ತೈತಿ ಅವ್ರಿಗೆ ಗುಡ್ ಮಾರ್ನಿಂಗ್ ಅನ್ನೋದು ಕೆಸೆ ಹೋ ಖಾನ ವಾಕ್ಯ ಅಂತೇಳಿ ನಾವು ಹಿಂಗೆ ಕೇಳಿದ್ವಿ ಅಂದ್ರೆ ಅವ್ರದ್ದು ರೆಸ್ಪಾನ್ಸ್ ನೋಡ್ರಿ ಎಷ್ಟು ಚಲೋ ಇರ್ತೈತಿ ಹಿಂಗೆ ಯಾ ಮತ್ತು ಯಾರಿಗೆ ಆಗಲಿ ಆದಷ್ಟು ನೀವು ಹೆಲ್ಪ್ ಮಾಡಿರಿ ಈ ಸಿಚುವೇಶನ್ ಒಳಗೆ ಇವಾಗಂತೂ ನಾನು ಹಿಂಗೆ ಅನಿಸ್ ಆಸ್ತಿ ಮಾಡಿ ಏನೂ ಯೂಸ್ ಇಲ್ಲ ಅಂತ ಅನಿಸ್ಬಿಟ್ಟೈತಿ ಈ ಸಿಚುವೇಷನ್ಸ್ ನೋಡಿ ಸೊ ಹಿಂಗೆ ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡೋನು ನಾನು ಓಕೆ ಫೈನ್ ಭಾಳ ಮಾತಾಡ ಮಾತಾಡಿದೆ ಒಟ್ಟ ಒಟ ಮಾತಾಡಿದೆ ಅದು ಅದಷ್ಟು ಒಂದೇ ಇದ್ರ ಒಂದೇ ಮಾತೊಳಗೆ ಹೇಳ್ತೀನಿ ಖುಷಿ ಖುಷಿಯಾಗಿರ್ರಿ ಮತ್ತು ನಿಮ್ಗೆ ಆದ ಹೆಲ್ಪ್ ಆದಷ್ಟು ಹೆಲ್ಪ್ ಮಾಡಿರಿ ಇಷ್ಟ ಮಾಡಿರಿ ಅಷ್ಟೇ ಮಾಡಿರಿ ಅಂತಿಲ್ಲ ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ಹೆಲ್ಪ್ ಮಾಡಿರಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋಗಳು ಇನ್ಫಾರ್ಮೇಟಿವ್ ವೀಡಿಯೋ ತೊಗೊಂಡು ಬರ್ತೀನಿ ಏನಾದರೂ ಫನ್ ಮಾ ಆ್ಯಕ್ಚುಲಿ ಇನ್ನೊಂದು ಲಾಸ್ಟ್ ಎರಡು ವೀಡಿಯೋ ನೋಡಿದರೆ ಅದು ಇತ್ತು ಇವಾಗ ಒಂದು ಇವ ಇವೆರಡೊಂದು ಸ್ವಲ್ಪ ಸೀರಿಯಸ್ ಅದು ಇಲ್ಲ ಸುಖ ದುಃಖ ಇರುವುದೇ ಲೈಫ್ ಒಳಗೆ ಸೊ ನೀವೆಲ್ಲರೂ ಖುಷಿ ಖುಷಿಯಾಗಿರಿ ಮನೆಯಾಗ ಮತ್ತು ಗ್ರೇಟ್ಫುಲ್ ಆಗಿರ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್